ಅವರು ನೇರವಾಗಿ ಬಂದ್ಬಿಡ್ತದೆ ಆ ಅನೌಷಧಿ ಹೇಳಿದಾಗ ಭಕ್ತಿ ಮಾಡಿದ ಯಾವ್ಯಾವ ಏನೇನು ಮಾಡಿದ ಹೌದು ಮರ್ತಕ್ಕೆ ಬಂದ ಮರ್ತಕ್ಕೆ ಬಂದು ಮುಗು ಮರ್ತಕ್ಕೆ ಬಂದು ವಿಷಯ ಮುಗಿದು ಹೋಯ್ತು ಹೌದು ಅವರದ ಹೆಸರು ಹೇಳ್ಬಿಟ್ರೆ ಮುಗಿದು ಹೋಯ್ತು ಯಾಕಂದ್ರೆ ನಮ್ಮ ಮಾಲಿಂಗ ಇತಿಹಾಸ ಹೆಂಗಿಲ್ಲ ಹೆಂಗ್ರಿಪ್ಪ ಮಾಲಿಂಗ ಏಳು ಅವತಾರ ಅದಾವ ಮುಂದೆ ಬೀರಪ್ಪ ಹೆಂಗ್ ಹುಟ್ಟಿದ ಬೀರಪ್ಪ ಹುಟ್ಟಿದ ನಂತರ ಮಾಲಿಂಗ ಗುರು ಶಿಷ್ಯರು ಎಲ್ಲಿ ಪೆಟ್ಟಾಯ್ತು ಹೌದು ಮತ್ತೆ ಬೀರಪ್ಪ ಯಾವ ರೀತಿ ಹುಟ್ಟಿದಂತ ಮೊದಲು ಹೇಳಬೇಕಾಗದ ಹೌದು ಹೌದಪ್ಪ ನಮ್ಮ ಇತಿಹಾಸ ಬಾಳ ಬರ್ತದೆ ಅಕ್ಕ ಮೈನಸ್ ಅಂದ ಒಂದು ಇತಿಹಾಸ ಬೇರೆ ಬರ್ತದೆ ಬಂಕನಾಡ ಸಂಘ ಬೇರೆ ಬರ್ತದೆ ಬೀರಪ್ಪನ ಬೇರೆ ಬರ್ತದೆ ಮಾಲಿಂಗ್ರಂದ್ ಬೇರೆ ಬರ್ತದೆ ರೇವಣ ಸಿದ್ಧನ ಬೇರೆ ಬರ್ತದೆ ರೇವಣ ಸಿದ್ಧನ ಬೇರೆ ಬರ್ತದೆ ಗೌಳ್ಯಾರ ಸಂಘ ಬೇರೆ ಬರ್ತದೆ ಧರ್ಮಿ ಪರಮಾತ್ಮ ಮುಂಡಾಸದಾಯರಿ ನಡುವಂತ ಸೂಕ್ತ ಬೇಕಾಗ್ಯದಪ್ಪ ಹುಟ್ಟು ಒಂದೇ ಮಾತು ಹೇಳ್ದೈತಿ ಏನ್ರಿಪ್ಪ ಸೂರಮ್ಮನ ಮಗ ಬೀರದೇವರ ಬೀರದೇವರ ತಂದೆ ಬರಮದೇವರ ತಾಯಿ ಸೂರಮ್ಮದೇವಿ ಹೌದು ಸೂರಮ್ಮದೇವರ ಸಂದರ್ಭ ಸೂರಮ್ಮದೇವಿ ಏನಾಯ್ತು ಏನಾಯ್ತ್ರಿಪ್ಪ ಅಂಜಿ ಬಂಜಿ ನಿಂದಿನ ಮಾತ ಓಣ್ಯಾನ ಮಂದಿ ನಿಂದಿ ಆಡ್ತಿದ್ರು ಅವಾಗ ಆ ಸಂದರ್ಭದಲ್ಲಿ ಬಂಜನ ಶಬ್ದ ನಿಂದೆ ಆಡ ಸಂದರ್ಭದಾಗ ಏನಾಯ್ತ್ರಿಪ್ಪ ಆ ಸೂರಮ್ಮದೇವಿ ಇರ್ತಕ್ಕಂತ ಹೋಗಿ ಸುರುಳಿಗೆ ಬರ್ಕೊತಾಳ ಏನಂತ ಅಪ್ಪ ಪರಮಾತ್ಮ ಓಣ್ಯಾನ ಮಂದಿ ಬಂಜತ್ತೆ ಪಟ್ಟ ನನಗೆ ಕೊಟ್ಟಾರ ಬಂಜಿ ಬೈಲು ಬರೋದು ಬದಲು ಮಾಡು ಬೈಲು ಮಾಡು ಹೌದು ಪರಮಾತ್ಮ ಮಕ್ಕಳ ಭಾಗ್ಯ ಕೊಡುವಂತ ಮೇಳಕ್ಕೆ ಹೌದು ಅದಕ್ಕೆ ಹೇಳ್ತಾರ ಏನಂತ್ರಿಪ್ಪ ಆ ಯಾಕಪ್ಪ ಅಂದ್ರೆ ಮಾತು ಹೆಂಗ ಬರ್ತದ ಯಾರು ನೋಡಿದ್ರಿ ಮುಂದೆ ಪರಮಾತ್ಮ ಆಗಿರ್ತಕ್ಕಂತ ಸೂರಮ್ಮನ ಸಾಕ್ಷಾತ್ ಉಡಿಯಲ್ಲಿ ಸೋನ ಒರವಿನ ಕಂದನ ಸೋನ ಹನಿಯ ಬೆವರನ್ನು ನೀಡಿದಂತ ಸಂದರ್ಭದಲ್ಲಿ ಮುಂದೆ ಬೀರದೇವ್ ಹುಟ್ಟು ಬಂದ ಹುಟ್ಟಿ ಬಂದ ಯಾರ ಹೊಟ್ಟಲಿ ಯಾರ ಹೊಟ್ಟಲಿ ಸೂರಮ್ಮದೇವ್ ಹೊಟ್ಟಲಿ ಹೌದು ಮುಂದೆ ಸೂರಮ್ಮದೇವ್ ಹೊಟ್ಟಲಿ ಹುಟ್ಟು ಬಂದಂತ ಸಂದರ್ಭದಾಗ ಮೊದಲೇ ಕಳಿಯ ನಾರಾಯಣಗಳ ಇತಿಹಾಸ ಮತ್ತೆ ಇದು ಒಂದು ಇತಿಹಾಸ ಬಾರ್ನಿ ಬರ್ತದ ಹೌದು ಕಳಿಯ ನಾರಾಯಣಗಳು ಮೊದಲೇ ಕಾಡಿತ್ತ ಕಾಡಿದ್ದ ತಂಗಿ ಹೊಟ್ಟಲಿ ಹೆಣ್ಣು ಹುಟ್ಟರೆ ಗಂಡಿಗೆ ಮೂಲ ಆಗ್ತದೆ ಗಂಡು ಹುಟ್ಟರೆ ಹೆಣ್ಣಿಗೆ ಮೂಲ ಆಗ್ತದೆ ತಿಳ್ಕೊಂಡು ಹೌದು ಸಾಕ್ಷಾತ್ ಯಾಕಂದ್ರೆ ಅನ್ನ ಕಾಡಿತ್ತ ಕಾಡಿದ್ರು ಕೂಡ ಬಂಕಿ ಬುತ್ತ ವಿಷ ಬೆರೆಸಿ ಕಳಿಸಿದ ಹೌದು ಬೀರಂಗ್ರೆ ಹುಟ್ಟಬಾರದು ತಿಳ್ಕೊಂಡು ಹೌದು ಆ ಸಂದರ್ಭ ಬಂಕಿ ಬುತ್ತ ವಿಷ ಬೆರೆಸಿ ಕಳಿಸಿದ್ರು ಕೂಡ ಹೊಟ್ಟೆ ಆಗಿರ್ತಂತ ಸಂದರ್ಭದಾಗ ಬೀರದೇವ್ರ ತಾಯಿ ಗರ್ಭದಾಗ ತಾಯಿಗೆ ಮಾತು ಹೇಳಿದ ಏನಂತ್ರಿಪ್ಪ ಯಾವ ನಿಮ್ಮ ಅಣ್ಣ ಹಂಬಲಿಸಿ ತಂದಿರ್ತಕ್ಕಂತ ಊಟ ತವರು ಮನಿ ಹಂಬಲ ತವರು ಮನಿ ಹಬ್ಬದ ಊಟ ತಿಳ್ಕೊಂಡು ತವರು ಮನಿ ಊಟ ನೀವು ತಿನ್ಲಿಕ್ಕೆ ಹೋಗಬೇಡ ಹೋಗಬೇಡ ಅದ್ರೊಳಗೆ ಬಂಕಿ ಬುತ್ತಿ ಒಂದು ವಿಷಯ ಐತಿ ಐತಿ ಬೆಂಕಿ ಹುಡುಗ ವಿಷಯ ಐತಿ ತಿಂದ್ರೆ ಮುಂದೆ ಗಾಪ್ ಆಗುತ್ತೈತಿ ಅನ್ನುವಂತ ಮಾತನ್ನ ಹೆಟ್ಟಾಗಿರುತ್ತೆ ಬೀರದೇವ್ರ ತಾಯಿ ಹೇಳಿದ ಮಾತ ಹೌದು ಹೌದಪ್ಪ ಅಲ್ಲಿ ಕೂತಿಂದ ಪಾರದ ಹೌದು ಹುಟ್ಟುವಂತ ಸಂದರ್ಭ ಸುಳಿಗಿತ್ತಿ ಸೊಬ್ಬ ನಡೆಯೋಡು ನಾವನ್ನು ಕೊಂದು ಬರುತ್ತೆ ಕಳಿಯ ನಾರಾಯಣರು ಅನ್ನ ಕಳಿಸಿದ ಆ ತಾಯಿ ಗರ್ಭದಿಂದ ಭೂಮಿಗೆ ಬೀರನ್ನ ಧರ್ಮಿಗೆ ಬರುವಂತ ಸಂದರ್ಭದಾಗ ಏನಾಯ್ತ್ರಿಪ್ಪ ಸುಳಿಗಿತ್ತಿ ಸೊಬ್ಬ ಒಂದು ಹಲ್ಲು ಮುರದ ನಡ ಹಿಡಿದು ನಾಗವನ್ ನಡ ಮುರದ ಹೆಚ್ಚಿನ ಜನರ ಸೊಕ್ಕ ಮುರದ ನನ್ನ ಅಪ್ಪ ಬೀರದೇವ್ರ ಮುಂದೆ ಅಲ್ಲಿಂದ ಕೂಡ ಪಾರಾದ ಪಾರಾದ ಅಲ್ಲಿ ಮುಂದೆ ಕಳಿಯ ನಾರಾಯಣರು ಅನ್ನ ಮತ್ತೆ ಕುತಂತ್ರ ಮಾಡಿದ ಏನ್ರಿಪ್ಪ ನೀವು ಕೂಸು ಏನ್ ಮಾಡ್ರಿ ಕೊನೆಯಕ್ಕಂದ್ರೆ ಸಾಯ ಮತ್ತೆ ತಿಳ್ಕೊಂಡು ಏಳು ಯಾಕಪ್ಪ ಎಲ್ಲಿ ಕಳಿಸಿದ ಎಲ್ಲಿಗ್ರಿಪ್ಪ ಏಳು ಮಂದಿ ದೈತ್ಯರ ಕೈಯಾಗ ಆರ್ಯನಕ್ಕೆ ಕೊಟ್ಟು ಕಳಿಸಿದ ಕಳಿಸಿದ ಆರ್ಯನ ಕೊಲಂತ ಸಂದರ್ಭದಲ್ಲಿ ತಾಯಿ ತೊಟ್ಟಲು ಹತ್ತಳ ಹೌದು ತಾಯಿ ತೊಟ್ಟಲು ಹಾಗೆ ಕೃಷಿನ ಹರಿಸಿ ಕಂದನ ತೊಟ್ಟಲ ಎತ್ತು ಏಳು ಮಂದಿ ದೈತ್ಯರ ಕೈಯಾಗ ಕೊಡ ಸಂದರ್ಭದಾಗ ಸೂರಮ್ಮನಿ ಹಾಡಿ ಹಾಡಿ ಹೇಳ್ತಾಳ ಕಂದನ ಮಕ್ಕ ನೋಡಿ ಹಾಡಿ ಹಾಡಿ ಹೇಳ್ತಾಳ ಹೌದು ಆನಗನ್ನ ಹೇಳಿದ ತುಟ್ಟಿ ಕಂದ ಬೀರನ್ನ ಮಕ್ಕ ನೋಡಿ ನನ್ನ ಹನಿವಾರ ಅಂತಾನೆ ತೋರಿಸೋಣಿ ಅಂದೇವರ ಹಚ್ಚ ಅಂದರದಾಗ ಆಟ ಆಡಿದ್ರು ಕಂದನ ಕಣ್ಣಾರೆ ನೋಡ್ಲಿಲ್ಲ ನೋಡಲಿಲ್ಲ ಮಗನಿ ನಿನ್ನ ಹನಿವಾರ ಎಂತದೈತೆ ತಿಳ್ಕೊಂಡು ಹೇಳ್ಕೊಂಡು ಸೂರಮ್ಮದಲ್ಲಿ ಅಳ್ಳಕ್ಕೆ ಶುರು ಮಾಡಿದ್ರು ಹೌದ್ರಿಪ್ಪ ಆದ್ರೂ ಕೂಡ ಏಳು ಮಂದಿ ದೈತ್ಯರ ಕೈಯ ಮಂದು ಮಗನ ಕೀರ್ತಿ ಹಬ್ಬಲಿ ಹಳ್ಳಿ ಹಳ್ಳಿ ತಿಳಿಗುಡು ಹುಟ್ಟುವಂತ ಮಗ ಹುಟ್ಟು ಬರುತ್ತೆ ಮೊದಲೇ ಪರಮಾತ್ಮ ಏನ್ ಹೇಳ್ತೀರ ಹೌದು ಒಂದು ಆಶೀರ್ವಾದ ಮಾಡಿಲ್ಲ ಮಾಡಿ ಆರ್ಯನಕ್ಕೆ ಕೊಟ್ಟು ಕಳಿಸಿ ಏಳು ಮಂದಿ ದೈತ್ಯರ ಕೈಯಾಗ ಹೌದ್ ಹೌದ್ರಿಪ್ಪ ಅವಾಗ ಆರ್ಯನ್ರ ಹೋದಂತ ಸಂದರ್ಭದಾಗ ಏನಾಯ್ತು ಏಳು ಮಂದಿ ದೈತ್ಯರ ಆ ಕೃಷಿನ ಕೊನೆಯಲ್ಲಿ ಬಂದುಗಳಿ ಹೌದು ಹೌದಿಲ್ಲ ಹೌದು ಯಾಕಂದ್ರೆ ಸೂರಮ್ಮದೇವಿ ತೊಟ್ಲದ ಅನ್ನ ಇಟ್ಲು ಅನ್ನ ನೀರ ಇಟ್ಟಂತ ಸಂದರ್ಭದಾಗ ಹೊಳ್ಳಿ ಕೃಷಿನ ತೊಟ್ಲ ಏನ್ ಹೊತ್ತುಕೊಂಡು ಆರ್ಯನ್ ಹೋಗ್ತಿರ ಹೌದು ಕೃಷಿ ಸಣ್ಣ ಕೂಸಿದ್ದರೆ ಏಳು ಮಂದಿ ಹೈರಾಣ ಮಾಡಿ ಬಿಟ್ಟಿತ್ತು ಕೂಸ ಹೌದಾ ಕೃಷಿ ತೊಟ್ಲ ಅರಣ್ಯ ಕಳಗಿಸಿ ಹಟ್ಟ ಹೆಸರು ಬರ್ಕೊತಿದ್ವಿ ದೈತ್ಯ ಹೌದು ಹೌದಪ್ಪ ಸೂರಮ್ಮದೇವ್ ಏನ ಆ ತೊಟ್ಲದೊಳಗೆ ಏನ ಕೃಷಿಗೆ ಆ ಅನ್ನ ಇಟ್ಟಳಲ್ಲ ಆ ಅನ್ನ ತಿಂದ ಹೊಳೆ ನೀರು ಕುಡಿತಾರ ಕುಡಿದ್ರು ಎಲ್ಲ ದೈತ್ಯರು ವಿಚಾರ ಮಾಡ್ತಾರ ಏನಂತ್ರಿಪ್ಪ ಇವನ ಅನ್ನ ನನ್ನ ಊಟ ಮಾಡಿ ಹುಡುಗಿ ನಾವು ತಿರುಗಿ ಬರಬಾರ ತಿಳ್ಕೊಂಡು ತಿಳ್ಕೊಂಡು ಏನ್ ಮಾಡಿದ್ರು ಏನ್ರಿಪ್ಪ ಹುಡುಗನ ಕೊನ್ನಿದಾರ ಬ್ಯಾಡ ತಿಳ್ಕೊಂಡು ಕಳಿಯ ನಾರಾಯಣ ಸುಳ್ಳು ಹೇಳುವಂತ ತಿಳ್ಕೊಂಡು ಕೃಷಿನ ತೊಟ್ಲ ಎಲ್ಲಿ ಕಟ್ಟಿ ಬಂದ್ರು ಎಲ್ಲಿಗ್ರಿಪ್ಪ ಹಾಡರತ್ರ ಮುಂದೆ ಕೊನೆಲಿಗೆ ನಂದನ ಕಂಚಾಳದ ಹಾಲದ ಮರದಾಗ ಬೀರದೇವ್
ಅವ್ರ ಪೊಟ್ಲ ಕಟ್ಟಿ ಬಂದ್ರು. ಅದೇ ಸಂದರ್ಭದಲ್ಲಿ ಅಕ್ಕ ಮಾಯನ ಹಾಳಾಕೈ ಕೊಟ್ಟ ಅದೇ ಕಾರರುದ್ರವನ್ನು ಕೊದಲಿಗೆ ನಂದನ ಬಲಕ್ಕೆ ಹೋದಂತ ಸಂದರ್ಭದಲ್ಲಿ ಏನಾಯ್ತು? ಕೂಸ ಅಳತಿತ್ತು ಅಳತಿತ್ತು. ಅದ ಸಂದರ್ಭದಲ್ಲಿ ಪರಮಾತ್ಮವನ್ನು ಸೃಷ್ಟಿ ಮಾಡಿ ಹೋಗಿದ್ದ. ಏನಂತ್ರಿಪ್ಪ? ನಾಗಪ್ಪ ಬಂದು ನೆಲ ಮಾಡಿದ್ದು ಬೇರೆಯವ್ರ ನೆಲ ಮಾಡಿದ್ದ. ಹೌದು. ಜೇನುತುಪ್ಪ ಕೂಸ ಯಾವಾಗ ಅಳತಿತ್ತು? ಕೂಸ ಅಳಿಸ ಅಂತಂದ್ರೆ ಜೇನುತುಪ್ಪ ಹನಿ ಹನಿ ಬಾಯಾಗ ಬೀಳ್ತಿತ್ತು. ಜೋಳ ಹಾಡ್ತಿದ್ದ ಹಾಡ್ತಿದ್ದ. ಇಂಥ ಸೃಷ್ಟಿ ನಿರ್ಮಾಣ ಮಾಡಿ ಪರಮಾತ್ಮ ಹೋಗಿಬಿಟ್ಟಿದ್ದ. ಹೌದು. ಅದೇ ಸಂದ್ರಪ್ಪ ಅಕ್ಕಳ ಮೈನ ಆಡಕೈಕೊತ್ತ ಏನು ಬಂದ್ರಲ್ಲ ಕೂಸಳುವ ಧ್ವನಿಯನ್ನು ಕೇಳ್ತಾರ. ಹೌದು. ಹೋಗಿ ಕೂಸಿನ ಪೊಟ್ಲ ಕೆಳಗಿಳಿಸ್ತಾರ. ಹೌದು. ಇನ್ನು ಕತ್ತಿ ಬಾಳ್ತಾರೆ. ಸ್ವಲ್ಪ ಶಾರ್ಟ್ ಕಟ್ ಮಾತಾಡೋಣ. ಹೌದ್ರಪ್ಪ. ಕೂಸಿನ ಪೊಟ್ಲ ಕೆಳಗಿಳಿಸಿ ಕೂಸ ನನಗ ಬೇಕು ನನಗ ಬೇಕತ್ತ ಅಕ್ಕಳ ಮೈನ ಜಗಳ ಆಡ್ತಾರ. ಅವಾಗ್ರಿಪ್ಪ ಅವನ ಅಕ್ಕಳ ಮೈನ ಜಗಳಾಡಿಸಲು ಎರಡು ಗುಂಪಿ ರಾಯಣ ಬಂದ. ನಿರ್ಣಯ ಹೇಳ್ತಾನವ್ರಿಗೆ ಹೇಳದ್ರಿಪ್ಪ ಈ ಕೂಸಿನ ಪೊಟ್ಲ ಹೊತ್ತಿನ ಹೇಳ್ರಿ ಹೇಳ್ರಿ. ಯಾರಿಗೆ ಮಲಿ ಹಾಲು ಬೀಳ್ತಾನೆ ಅವರೇ ತಮ್ಮನ್ನು ಕೂಸಿನ ಜಾಪನ ಮಾಡಿರುತ್ತ ನಿರ್ಣಯ ಹಾಕಿದ. ಹೌದು. ಅವನ ಅಕ್ಕ ಬಂದು ಕೂಸಿನ ತೊಟ್ಲ ಸುತ್ತ ಅಕ್ಕವನ ಮಲಿ ಹಾಲು ಬೀಳುದನ್ನು ಬಂದರು. ಮಾಯಪ್ಪ ಗುರು ರೇವಣಿ ಸಿದ್ದನ್ನು ಧ್ಯಾನ ಮಾಡಿ ಐದು ಸುತ್ತ ಹಾಕು ಹೋದ್ರೆ ಮಾಯಪ್ಪನ ಮಲಿ ಹಾಲು ಪೂರ್ಣ ಬಿರುದು ಬೀರಪ್ಪನ ಬಾಯಾಗ ಜುಗದು ಬಿದ್ದು. ಹೌದು. ಯಾವಾಗ ಬೀರಪ್ಪನ ಬಾಯಾಗ ಬಿದ್ದು ಬೀರದವ್ರು ನನಗೆ ತಗೊಂಡು ಹಕ್ಕ ಮಾಯಕ್ಕೆ ಬಟ್ಟಿದ್ದಾನು ಬಟ್ಟಲು ಮಾಯು ಹಳ್ಳಿಲಿ ಹಾಲು ಉಣಿಸಲು ಬೆಳ್ಳಿಲಿ ಬೆಣ್ಣೆ ತಿನಿಸು. ಹೌದು. ಹಕ್ಕ ಮಾಯಕ್ಕ ಬೀರಣ್ಣ ದೇವ್ರನ್ನ ಮನಕ್ಕ ಮಗನ ಮಾಡ್ಕೊಂಡು ಜನಕ್ಕೆ ತಮ್ಮನ ಮಾಡಿ ಬೆಳೆಸಲು ಬಂದಿದೆ. ನನ್ನ ಇತಿಹಾಸ ಹಿಂಗದ. ಹಿಂಗಲ್ಲ. ಹೌದಿಲ್ಲ. ಹೌದು. ಮುಂದೆ ಬೀರಣ್ಣ ದೇವರು ಹುಟ್ಟಿಸಿದ್ವಿ ಹುಟ್ಟಿಸಿದ್ವಿ ಹಕ್ಕ ಮಾಯಕ್ಕನ ಕೈಯಾಗಿ ಬೆಳವಾನ. ಹೌದು. ಬೆಳವ ನಂತರ ಕಾಮರತ್ತಿನ ಕಳಿಯ ನಾರಾಯಣಗೌಡರ ಮಗಳು ಏಳು ಅಂತಸ್ತ ಮಾಡಿ ಇರ್ತಕ್ಕಂತ ಕಳಿಯ ನಾರಾಯಣಗೌಡರ ಮಗಳು ತಗೊಂಡು ಬಂದು ಲಗ್ನ ಆಗಿ ಹಾಗೆ ಯಾವ ರೀತಿ ದೈತ್ಯರನ್ನು ಸಂಹಾರ ಮಾಡ್ತಾನ. ಹೌದು. ಬಾಣೇಶ್ವರ ಮುಂಡಾಸುರ ಗರ್ಜಾಸುರ ಸಂಖ್ಯಾಸುರ ಪಂಕಾಸುರ ಇಬ್ಬರನ್ನೆಲ್ಲ ಸಂಹಾರ ಮಾಡಿ ಮಾನವ ಕುಲವನ್ನು ಉದ್ಧಾರ ಮಾಡ್ತಾನ. ಪ್ರಾಣೇಶ್ವರ ದೈತ್ಯನ ಸಂಹಾರ ಮಾಡೋ ಸಂದರ್ಭ ಇನ್ನೊಂದು ಪವಾಡ ಐತೆ. ಮುಂದಿನ ಸಂದಿಗೆ ಮಾತಾಡೋಣ. ಹೌದು. ಅಲ್ಲೊಂದು ಪವಾಡ ಮಾತಾಡಿ ಈ ಮಾಳಪ್ಪನ ಹುಟ್ಟಿಸ್ಬೇಕಾದ್ರೆ ಯಾಕಂದ್ರೆ ಮಾಳೇಂದ್ರನ ಆರನೇ ಅವತಾರ ದೇವರಿಗೆ ಬರ್ತಾನ. ಹೌದು ಹೌದು ಹೌದ್ರಿಪ್ಪ. ಆ ಪಪ್ಪನ ಅವತಾರ ತಗೊಂಡು ಬಂದು ಮಾಳೇಂದ್ರನ ಹುಟ್ಟಿಸಿ ಗುರು ಶಿಷ್ಯರ ಮುಂದೆ ಭಟ್ಟಿ ಮಾಡಿಸಿ ಹೌದು ಸೇರೋನ ಮಾಡಿದ ಹುಲಿ ಹಾಲು ತರದ ಮುಂದೆ ಮಾತಾಡೋದು. ಅದಕ್ಕೆ ಒಂದು ಹುಡಿ ಹಾಡಿ ಹೆಂಗ್ರಿಪ್ಪ ದಾಟಿಯವರು ಯಾವುದು ಪಂಚಮಿಯಾಗಿ